ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂದೆ ಬರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ ಅತಿ ಮುಖ್ಯವಾಗಿ ಈ ಒಂದು ಪ್ರಶ್ನೆಗಳು ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು ಮತ್ತು ಇಲ್ಲಿ ಬೇರೆ ಬೇರೆ ಪಿ ಡಿ ಓ ಮತ್ತು ಇಲ್ಲಿ ಎಸ್ ಡಿ ಎಫ್ ಡಿ ಎ ಈ ರೀತಿಯಾಗಿ ಬೇರೆ ಬೇರೆ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ ನಮ್ಮ ತರಗತಿ ನಿಮಗೆ ಏನಾದರೂ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ತಪ್ಪದೇ ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಮೊದಲನೇ ಪ್ರಶ್ನೆ ಈಗ ನೋಡೋಣ ನೋಡಿ ಮೊದಲನೇ ಪ್ರಶ್ನೆ ಏನಂತ ಅಂದರೆ ಇಲ್ಲಿ ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠವಾಗಿ ಎತ್ತರವಿರತಕ್ಕಂಥ ಒಂದು ಮೌಂಟ್ ಎವರೆಸ್ಟ್ ಶಿಖರ ಯಾವ ದೇಶದಲ್ಲಿದೆ ಅಂತ ಮೌಂಟ್ ಎವರೆಸ್ಟ್ ಶಿಖರ ಯಾವ ದೇಶದಲ್ಲಿದೆ ಅಂತ ಕೇಳ್ತಾರೆ ನಿಮಗೆ ಡೈರೆಕ್ಟಾಗಿ ನೀವು ಏನಂತ ಹಾಕಿರ್ತೀರ ಅಂತಂದರೆ ಭಾರತ ಅಂತ ಹಾಕಿ ಬರ್ತೀರ ಆದರೆ ಇದು ನೇಪಾಳದಲ್ಲಿ ಇರ್ತದೆ ಅದಕ್ಕಾಗಿ ಒಂದು ಮಾರ್ಕ್ಸ್ ತೊಗೊಂಡು ಜೊತೆಗೆ ನೆಗೆಟಿವ್ ಕೂಡ ಹಾಕ್ತದೆ ಜೀರೋ ಪಾಯಿಂಟ್ ಟು ಫೈವ್ ಓಕೆ ನೆನಪಿಟ್ಕೊಳ್ಳಿ ವಿಶ್ವದಲ್ಲಿ ಅತ್ಯಂತ ಗರಿಷ್ಠ ಎತ್ತರ ಇರತಕ್ಕಂತಹ ಒಂದು ಮೌಂಟ್ ಎವರೆಸ್ಟ್ ಎಂಬತಕ್ಕಂತಹ ಶಿಖರ ಏನಿದೆ ಅದು ನೇಪಾಳದಲ್ಲಿ ಇರತಕ್ಕಂಥದ್ದು ಇದರ ಒಂದು ಏನು ಎತ್ತರ ಎಷ್ಟಿದು ಅಂತ ಅಂದರೆ ಡಬಲ್ ಏಯ್ಟ್ ಫೋರ್ ಏಯ್ಟ್ ಅಂತ ನೆನ್ಪಿಟ್ಕೊಳ್ಳಿ ಎಂಟು ಸಾವಿರದ ಎಂಟು ನೂರ ನಲವತ್ತ ಎಂಟು ಮೀಟರ್ ಇದು ಓಕೆನಾ ಮತ್ತು ಇಲ್ಲಿ ಅದರ ಜೊತೆಗೆ ಮರಿಯಾನ ಟ್ರಂಜ್ ಅಂತ ಎಲ್ಲರೂ ಕೂಡ ಕೇಳಿರ್ತೀರ ಇದು ಬ ಭೂಮಿಯ ಒಳಗೆ ಇರತಕ್ಕಂತಹ ಒಂದು ಆಳ ಇದು ಎಲ್ಲಿದೆ ಅಂತಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಇರ್ತದೆ ಅದೆಷ್ಟಿರುತ್ತೆ ಅಂತ ಅಂದರೆ ಹನ್ನೊಂದು ಸಾವಿರದ ಇಪ್ಪತ್ತೆರಡು ಒನ್ ಒನ್ ಜೀರೋ ಟು ಇಷ್ಟು ಅಡಿ ಇಷ್ಟು ಮೀಟರ್ ಆಳ ಇದು ಏನು ಮರಿಯಾ ನಟ ಇರ್ತಕ್ಕಂಥದ್ದು ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು ಚಾಲೆಂಜರ್ ಡೀಪ್ ಅಂತಲೂ ಕೂಡ ಅದನ್ನು ಕರೀತಾರೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಗುರುಗ್ರಹದ ಒಂದು ಉಪಗ್ರಹ ಅಲ್ಲ ಅಂತ ಕೇಳಿದರೆ ಗುರುಗ್ರಹದ ಒಂದು ಉಪಗ್ರಹ ಯಾವುದು ಅಲ್ಲ ಅಂತ ಕೇಳಿದರೆ ನೋಡಿ ಟೈಟನ್ ಎಂಬತಕ್ಕಂಥದ್ದು ಶನಿಗ್ರಹದ ಒಂದು ಉಪಗ್ರಹ ಆಗಿದೆ ಶನಿಗ್ರಹದ ಒಂದು ಉಪಗ್ರಹ ಆಗಿದೆ ಇಲ್ಲಿ ಏನಪ್ಪ ಕೇಳಿದ್ದಾರೆ ಅಂತಂದರೆ ಗುರುಗ್ರಹದ ಒಂದು ಉಪಗ್ರಹ ಅಲ್ಲ ಅಂತ ಇಲ್ಲಿ ಅಯ್ಯೋ ಯೂರೋಪ್ ಕ್ಯಾಲಿಸ್ಟೋ ಇವೆಲ್ಲವೂ ಕೂಡ ಗುರುಗ್ರಹದ ಒಂದು ಉಪಗ್ರಹಗಳು ಆಗಿರ್ತವೆ ನಿಮಗೆ ಡೈರೆಕ್ಟಾಗಿ ಗೊತ್ತಿರ್ತದೆ ಟೈಟನ್ ಎಂಬತಕ್ಕಂಥದ್ದು ಈ ಒಂದು ಗುರುಗ್ರಹದ ಒಂದು ಉಪಗ್ರಹ ಅಲ್ಲ ಅಂತ ಅದಕ್ಕಾಗಿ ಡೈರೆಕ್ಟಾಗಿ ಆಪ್ಷನ್ನ ಹಾಕ್ಬೋದು ಆಪ್ಷನಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತೀಯ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಇಲ್ಲಿ ಕರೆಯುತ್ತಾರೆ ಅಂತ ನೋಡಿ ತುಂಬ ಇಂಪಾರ್ಟೆಂಟು ಭಾರತೀಯ ಒಂದು ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಇಲ್ಲಿ ಎರಟ ಸ್ತನೀಜಿ ಎಂಬತಕ್ಕಂಥವನ್ನ ಭೂಗೋಳಶಾಸ್ತ್ರದ ಒಂದು ಪಿತಾಮಹ ಅಂತ ಇಲ್ಲಿ ಕರೀತಾರೆ ಆದರೆ ಎರಟ ಸ್ತನೀಜಿ ಎಂಬತಕ್ಕಂಥವನು ವಿಶ್ವದಲ್ಲಿನ ಒಂದು ಭೂಗೋಳಶಾಸ್ತ್ರದ ಒಂದು ಪಿತಾಮಹ ಆಗಿರ್ತಾನೆ ಆದರೆ ಭಾರತದಲ್ಲಿನ ಒಂದು ಭೂಗೋಳಶಾಸ್ತ್ರದ ಒಂದು ಪಿತಾಮಹ ಯಾರು ಅಂತ ಕೇಳಿದರೆ ನಿಮಗೆ ಇಲ್ಲಿ ಜೇಮ್ಸ್ ರೆನ್ನೆಲ್ ಎಂಬತಕ್ಕಂಥವನು ಜೇಮ್ಸ್ ರೆನ್ನೆಲ್ ಎಂಬತಕ್ಕಂಥವನು ಇವನು ಭಾರತದ ಒಂದು ಏನು ಭೂಗೋಳಶಾಸ್ತ್ರದ ಪಿತಾಮಹ ಆಗಿರ್ತಾನೆ ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಇಲ್ಲಿ ತುಂಬ ಇಂಪಾರ್ಟೆಂಟು ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯದಲ್ಲಿ ಇಲ್ಲಿ ಕಂಡು ಬರ್ತವೆ ಅಂತ ಇಲ್ಲಿ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಇದು ಪಶ್ಚಿಮ ಘಟ್ಟಗಳು ಏನಿದ್ದಾವೆ ಅದು ಟೋಟಲ್ ಆಗಿ ಆರು ರಾಜ್ಯಗಳಲ್ಲಿ ಕಂಡು ಬರ್ತವೆ ಆರು ರಾಜ್ಯಗಳಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ ಪಕ್ಕಾ ಈ ರೀತಿಯಾಗಿ ಪ್ರಶ್ನೆ ಬರ್ತದೆ ನೀವು ಮುಂದೆ ಬರ್ತಕ್ಕಂಥ ಒಂದು ದಿನಗಳಲ್ಲಿ ನೀವು ನಮ್ಮ ಒಂದು ಚಾನಲ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ತಾ ಹೋಗಿ ನಿಮಗೆ ಯೂಸ್ಫುಲ್ ಆಗಿರ್ತದೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತ ಅತಿ ಉದ್ದದ ಒಂದು ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ಈ ಕೆಳಗಿನವುಗಳಲ್ಲಿ ಭಾರತ ಯಾವ ದೇಶದೊಂದಿಗೆ ಅತಿ ಉದ್ದದ ಒಂದು ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದರೆ ನೋಡಿ ಬಾಂಗ್ಲಾದೇಶದೊಂದಿಗೆ ಮೂರು ಸಾವಿರದ ತೊಂಬತ್ತಾರು ಸಾರಿ ಇಲ್ಲಿ ನಾಲ್ಕು ಸಾವಿರದ ತೊಂಬತ್ತಾರು ಅಡಿಗಳು ಇಲ್ಲಿ ಏನು ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥದ್ದು ಈ ಒಂದು ನಾಲ್ಕು ಸಾವಿರದ ತೊಂಬತ್ತಾರು ಏನು ಕಿಲೋಮೀಟರ್ ಇದೆ ಏನಿದೆ ಇಷ್ಟು ಕಿಲೋಮೀಟರ್ ಏನು ಬಾಂಗ್ಲಾದೇಶದೊಂದಿಗೆ ಈ ಒಂದು ಗಡಿಯನ್ನು ಹಂಚಿಕೊಂಡಿದೆ ಇದಕ್ಕಿಂತ ಹೆಚ್ಚಿನ ಒಂದು ಗಡಿ ಯಾವ ದೇಶದೊಂದಿಗೂ ಕೂಡ ನಮ್ಮ ಒಂದು ಭಾರತ ಹಂಚಿಕೊಂಡಿಲ್ಲ ನೀವೆಲ್ಲರೂ ಕೂಡ ಹೇಳ್ಬೋದು ಚೀನಾ ಅತಿ ಹೆಚ್ಚು ಗಡಿಯನ್ನು ಹೊಂದಿದೆ ಅಂತ ನೀವು ಒಂದು ಸಲ ಬಾಂಗ್ಲಾದೇಶವನ್ನು ನೀವು ಕರೆಕ್ಟಾಗಿ ಇಲ್ಲಿ ನೋಡಿದಿರಿ ಅಂತ ಬಾಂಗ್ಲಾದೇಶದ ಒಂದು ಮೂರು ಭಾಗವನ್ನು ಭಾರತ ಸುತ್ತುವರೆದಿದೆ ಅದನ್ನು ನೀವು ನೋಡಿದಿರಿ ಅಂತಂದ್ರೆ ಗೊತ್ತಾಗ್ತದೆ ಬಾಂಗ್ಲಾದೇಶದ ಬಾಂಗ್ಲಾದೇಶಲಿ ಅತಿ ಹೆಚ್ಚಿನ ಒಂದು ಗಡಿಯನ್ನು ನಮ್ಮ ಒಂದು ಭಾರತದಿಂದ ಸುತ್ತುವರಿದಿರ್ತಕ್ಕಂಥದ್ದು ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ಈ ಕೆಳಗಿನ ಯಾವ ದ್ವೀಪಗಳಿಗೆ ಮಾಜಿ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಹೆಸರನ್ನು ಇಲ್ಲಿ ಮರುನಾಮಕರಣ ಮಾಡಲಾಗಿದೆ ಅಂತ ನೋಡಿ ವೀಲರ್ ಎಂಬತಕ್ಕಂಥ ಒಂದು ಐಸ್ಲ್ಯಾಂಡ್ ವೈ ವೀಲರ್ ಐಲ್ಯಾಂಡ್ ಏನಿದೆ ವೀಲರ್ ಐಲ್ಯಾಂಡನ್ನು ಈ ಒಂದು ರಾಷ್ಟ್ರಪತಿ ಮ ಏನು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಹೆಸರಿನೊಂದಿಗೆ ನಾಮಕರಣವನ್ನು ಮಾಡಲಾಗಿರ್ತಕ್ಕಂಥದ್ದು ವೀಲರ್ ಐಲ್ಯಾಂಡನ್ನು ಓಕೆ ಇಲ್ಲಿ ಎ ಸರಿದ ಉತ್ತರ ಆಗಿದೆ ವೀಲರ್ ಐಲ್ಯಾಂಡ್ ನೋಡಿ ಮುಂದಿನ ಪ್ರಶ್ನೆ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘ ದಿನ ಯಾವುದು ಅಂತ ಕೇಳಿದರೆ ತುಂಬ ಈಸಿ ಪ್ರಶ್ನೆ ಇದು ಇಲ್ಲಿ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ಬೋದು ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ಏನು ದೊಡ್ಡ ದಿನ ಯಾವುದು ಅಂತ ಕೇಳಿದರೆ ಅದನ್ನು ಡಿಸೆಂಬರ್ ಟ್ವೆಂಟಿ ಅಂತ ಹೇಳಬೇಕಾಗಿರ್ತದೆ ಅದೇ ಉತ್ತರ ಗೋಳಾರ್ಧದಲ್ಲಿ ಕೇಳಿದರೆ ಜೂನ್ ಇಪ್ಪತ್ತೊಂದು ಆಲ್ಮೋಸ್ಟ್ ಇಲ್ಲಿ ಉತ್ತರ ಗೋಳಾರ್ಧದ್ದೇ ಕೇಳ್ತಾರೆ ಯಾಕೆ ಅಂತಾರೆ ನಾವು ಭಾರತದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಇದ್ದೀವಿ ಅದಕ್ಕಾಗಿ ಇದನ್ನು ಕೇಳಿದ್ದಾರೆ ತುಂಬ ಸಲ ಕೇಳಿದ್ದಾರೆ ಮತ್ತು ಮುಂದೆಯೂ ಕೂಡ ಕೇಳ್ಬೋದು ಮತ್ತು ಮುಂದೆ ಈ ರೀತಿಯಾಗಿ ಇದನ್ನೇ ಕೇಳ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ದಕ್ಷಿಣ ಗೋಳಾರ್ಧದಲ್ಲಿ ಅಂತ ಕೇಳಿದರೆ ನೀವು ಡೈರೆಕ್ಟಾಗಿ ನೆನ್ಪಿಟ್ಕೊಂಡಿರಬೇಕು ಡಿಸೆಂಬರ್ ಇಪ್ಪತ್ತೆರಡು ಅಂತ ಉತ್ತರ ಗೋಳಾರ್ಧ ಅಂತ ಕೇಳಿದರೆ ಜೂನ್ ಇಪ್ಪತ್ತೊಂದು ಸರಿಯಾದ ಉತ್ತರ ಆಗಿರ್ತದೆ ಆದರೆ ನೀವು ಎಕ್ಸಾಮ್ ಏನು ಸ್ಟ್ರೆಸ್ನಲ್ಲಿ ಡೈರೆಕ್ಟಾಗಿ ನೀವು ದಕ್ಷಿಣ ಗೋಳಾರ್ಧ ಕೇಳಿದರೂ ಕೂಡ ಇಲ್ಲಿ ಜೂನ್ ಇಪ್ಪತ್ತೊಂದನೇ ಹಾಕಿ ಬರ್ತೀರಾ ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗಿರ್ತದೆ ದಕ್ಷಿಣ ಗೋಳಾರ್ಧ ಅಂತ ಕೇಳಿದರೆ ಡಿಸೆಂಬರ್ ಇಪ್ಪತ್ತೆರಡು ಓಕೆನಾ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಅಂತರ ರಾಜ್ಯ ಒಂದು ಮಂಡಳಿ ಕಾರ್ಯಾಲಯದ ಒಂದು ಅಧ್ಯಕ್ಷರು ಯಾರು ಅಂತ ಅಂತರ ರಾಜ್ಯ ಮಂಡಳಿಯ ಒಂದು ಕಾರ್ಯಾಧ್ಯಕ್ಷರು ಇಲ್ಲಿ ಯಾರು ಅಂತ ಕೇಳಿದರೆ ಇಲ್ಲಿ ಅಂತರ ರಾಜ್ಯ ಒಂದು ಮಂಡಳಿಯ ಅಧ್ಯಕ್ಷರು ಏನಿರ್ತಾರೆ ಅವರು ಗೃಹ ಮಂತ್ರಿಗಳು ಆಗಿರ್ತಾರೆ ಗೃಹ ಮಂತ್ರಿಗಳು ಅಂತರ ರಾಜ್ಯ ಮಂಡಳಿ ಕಾರ್ಯಾಲಯದ ಅಧ್ಯಕ್ಷರು ಇಲ್ಲಿ ಆಗಿರ್ತಾರೆ ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತೀಯ ವನ್ಯಜೀವಿ ಸಂಸ್ಥೆಯು ಪ್ರಕಟ ಮಾಡಿದ ಅಂಕಿಅಂಶದ ಅನ್ವಯ ಭಾರತದಲ್ಲಿ ಗಂಗಾ ನದಿಯು ಡಾಲ್ಫಿನ್ಗಳ ಒಂದು ಸಂಖ್ಯೆ ಎಷ್ಟು ಒಂದು ಗಡಿ ದಾಟಿದೆ ಅಂತ ನೋಡಿ ಭಾರತೀಯ ವನ್ಯಜೀವಿ ಸಂಸ್ಥೆಯು ಪ್ರಕಟ ಮಾಡಿದ ಅಂಕಿಅಂಶದ ಅನ್ವಯ ಭಾರತದಲ್ಲಿ ಗಂಗಾ ನದಿಯು ಇಲ್ಲಿ ಡಾಲ್ಫಿನ್ಗಳ ಒಂದು ಸಂಖ್ಯೆ ಇಲ್ಲಿ ಎಷ್ಟು ದಾಟಿದೆ ಅಂತ ಕೇಳಿದರೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಇಲ್ಲಿ ಏನಿದು ಈ ಒಂದು ಡಾಲ್ಫಿನ್ ನಾವುಗಳ ಒಂದು ಸಂಖ್ಯೆ ದಾಟಿರ್ತಕ್ಕಂಥದ್ದು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಇದೀಗ ಇದು ಈಗ ಡಾಲ್ಫಿನ್ಗಳು ಇದ್ದಾವೆ ಮುಂದಿನ ಪ್ರಶ್ನೆ ಚೀನಾಪ್ ಕಣಿವೆಯು ಭಾರತದ ಯಾವ ಭಾಗದಲ್ಲಿ ಪ್ರಾಥಮಿಕವಾಗಿ ನೆಲೆಗೊಂಡಿದೆ ಅಂತ ಚೀನಾಪ್ ಕಣಿವೆ ಏನಿದೆ ಇದು ಭಾರತದಲ್ಲಿ ಯಾವ ಭಾಗದಲ್ಲಿ ಪ್ರಾಥಮಿಕವಾಗಿ ನೆಲೆಗೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಈ ಒಂದು ಚೀನಾಪ್ ಕಣಿವೆ ಏನಿದೆ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಾಥಮಿಕವಾಗಿ ನೆಲೆಗೊಂಡಿದೆ ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೇಸರಿ ಕೃಷಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ಚೀನಾಬ್ ಕಣಿವೆಯ ಪ್ರಮುಖ ಒಂದು ಪಟ್ಟಣ ಯಾವುದು ಅಂತ ಕೇಸರಿ ಕೃಷಿಗೆ ಹೆಸರುವಾಸಿಯಾಗಿರುವ ಚೀನಾಬ್ ಕಣಿವೆಯ ಪ್ರಮುಖ ಪಟ್ಟಣ ಇಲ್ಲಿ ಯಾವುದು ಅಂತ ಕೇಳಿದರೆ ಭದರ್ವ ಎಂಬತಕ್ಕಂತಹ ಒಂದು ಪಟ್ಟಣ ಭದರ್ವ ಎಂಬತಕ್ಕಂತಹ ಒಂದು ಪಟ್ಟಣ ಈ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಚೀನಾಬ್ ಕಣಿವೆಯ ಕಟ್ಟಿರ್ತಕ್ಕಂಥ ಒಂದು ಏನು ಪಟ್ಟಣ ಆಗಿರ್ತಕ್ಕಂಥದ್ದು ಓಕೆ ಮುಂದಿನ ಪ್ರಶ್ನೆ ಇಲ್ಲಿ ಚೀನಾ ಕಣಿವೆಯು ಯಾವುದಕ್ಕೆ ಹೆಸರುವಾಸಿಯಾಗಿದೆ ನೋಡಿ ಯಾಕೆ ಈ ಒಂದು ಚೀನಾ ಬಗ್ಗೆ ನಾನು ಇವತ್ತು ತಂದಿದ್ದೇನೆ ಅಂತಂದರೆ ಇತ್ತೀಚೆಗೆ ಚೀನಾ ಕಣಿವೆ ಅತ್ಯಂತ ಇದೆ ಅದಕ್ಕಾಗಿ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿತ್ತು ಅಂತ ಅಂದರೆ ನಿಮಗೂ ಕೂಡ ಯೂಸ್ಫುಲ್ ಆಗ್ತದೆ ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ಚೀನಾ ಕಣಿವೆ ಏನಿದೆ ಅಥವಾ ಈ ಒಂದು ಚೀನಾ ಬ್ರಿಡ್ಜ್ ಏನಿದೆ ಅತ್ಯಂತ ದೊಡ್ಡ ಬ್ರಿಡ್ಜ್ ಆಗಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಈಗ ಪ್ರೆಸೆಂಟ್ ಆಗಿ ಇರ್ತಕ್ಕಂಥದ್ದು ಅದರ ಬಗ್ಗೆಯೂ ಕೂಡ ಮಾಹಿತಿ ನೆನ್ಪಿಟ್ಕೊಳ್ಳಿ ಇದು ಯಾಕೆ ನ್ಯೂಸಲ್ಲಿದೆ ಇದೆ ಅಂದರೆ ಇತ್ತೀಚೆಗೆ ಅದರ ಮೇಲೆ ಟ್ರೈನನ್ನು ಬಿಡಲಾಗಿತ್ತು ಟ್ರೈನನ್ನು ಇಲ್ಲಿ ಸಕ್ಸಸ್ಫುಲಿಯಾಗಿ ಕಂಡ ಏನು ಬಿಟ್ಟು ಅದನ್ನು ಓಡಿಸಿದ್ದಾರೆ ಅದಕ್ಕಾಗಿ ಇದೆ ಚೀನಾ ಕಣಿವೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳಿದರೆ ತೋಟಗಳಿಗೆ ಹೆಸರುವಾಸಿಯಾಗಿದೆ ಇತ್ತೀಚೆಗೆ ಸ್ಫೋಟಗೊಂಡು ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಮೌಂಟ್ ಈಬು ಜ್ವಾಲಾಮುಖಿ ಮೌಂಟ್ ಈಬು ಎಂತಕ್ಕಂಥ ಒಂದು ಜ್ವಾಲಾಮುಖಿ ಯಾವ ಒಂದು ರಾಷ್ಟ್ರದಲ್ಲಿದೆ ಅಂತ ಕೇಳಿದರೆ ಮೌಂಟ್ ಈಬು ಜ್ವಾಲಾಮುಖಿ ಏನಿದೆ ಇದು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ ಇಂಡೋನೇಷ್ಯಾದಲ್ಲಿ ಈ ಒಂದು ಮೌಂಟ್ ಈಬು ಎಂಬತಕ್ಕಂಥ ಒಂದು ಜ್ವಾಲಾಮುಖಿ ಇಲ್ಲಿ ಕಂಡು ಬರ್ತದೆ ಇದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ ನದಿಯ ಯಾವ ಪಾತ್ರದಲ್ಲಿ ಸವೇತ ಒಂದು ಕಾರ್ಯ ಪ್ರಧಾನವಾಗಿ ಕಂಡುಬರುತ್ತೆ ಅಂತ ಕೇಳಿದರೆ ನದಿಯ ಒಂದು ಯಾವ ಒಂದು ಪಾತ್ರದಲ್ಲಿ ಸವೇತ ಒಂದು ಕಾರ್ಯ ಪ್ರ ಪ್ರಧಾನವಾಗಿ ಇಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಮೇಲ್ಕಣಿವೆ ಪಾತ್ರ ಮೇಲ್ಕಣಿವೆ ಇಲ್ಲಿ ಪಾತ್ರದಲ್ಲಿ ಕಂಡುಬರ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಅದೇ ರೀತಿ ಕೊನೆಯ ಪ್ರಶ್ನೆ ಎಲ್ಲ ಭೂಖಂಡಗಳು ಸೇರಿರುವ ಪ್ಯಾಂಜಿಯ ಎಂಬ ಒಂದು ಕಲ್ಪನೆ ನೀಡಿದವರು ಯಾರು ಅಂತ ಪ್ಯಾಂಜಿಯ ಎಂಬತಕ್ಕಂಥ ಒಂದು ಕಲ್ಪನೆಯನ್ನು ನೀಡಿದವರು ಯಾರು ಅಂತ ಕೇಳಿದರೆ ಪ್ಯಾಂಜಿಯ ಎಂಬತಕ್ಕಂಥ ಒಂದು ಕಲ್ಪನೆ ನೀಡಿದವರು ಯಾರಪ್ಪ ಅಂತಂದರೆ ಆಲ್ಫ್ರೆಡ್ ವೆಗ್ನರ್ ಎಂಬತಕ್ಕಂಥವನು ಆಲ್ಫ್ರೆಡ್ ವ್ಯಗ್ನರ್ ಎಂಬತಕ್ಕಂಥವನು ಓಕೆ ಇವತ್ತಿನ ಒಂದು ಪ್ರಶ್ನೆಗಳು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ವೀಡಿಯೋಗಳನ್ನು ತಪ್ಪದೇ ನೋಡ್ತಾ ಹೋಗಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತ್ರ